ವಚನ ದರ್ಶನ ಪುಸ್ತಕದಲ್ಲಿ ಬಸವಣ್ಣನವರು ವ್ಯಕ್ತಿತ್ವವನ್ನು ತಿರುಚುವ ಕೆಲಸ ಮಾಡಿದ್ದಾರೆ ಎಂದು ನಿವೇದಿತಾ ಡಿಪಿ ಹೇಳಿದರು. ಗುರುವಾರ ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ವಚನ ದರ್ಶನ ಪುಸ್ತಕ ಏನು ಮಾಡಾಕತೈತಿ ಅಂತಂದ್ರೆ, ನಮ್ಗೆ ಗೊತ್ತಿಲ್ಲದಂಗೆ ಲಿಂಗಾಯತ ಧರ್ಮೀಯರನ್ನು ದಿಕ್ಕು ತಪ್ಪಿಸಾಗತೈತಿ. ಅವರು ವೈದಿಕರನ್ನು ಒಪ್ಕೊಂಡಾರು, ಬಸವಣ್ಣವರು ಬ್ರಾಹ್ಮಣರೇ ಅಂತ ಇದ್ರೊಳಗೆ ಏನು ಮಾಡಿದಾರೆ, ಅವರು ಬಿಂಬಿಸಾಕತ್ತಾರೆ. ಆದ್ರೆ ಅದೆಲ್ಲ ಶುದ್ಧ ಸುಳ್ಳು, ಸಂಪೂರ್ಣ ತಪ್ಪು ಹೇಳಿಕೆ ಅವೆಲ್ಲ. ಬಸವಣ್ಣವರು ಬ್ರಾಹ್ಮಣ ಅಂತ ಎಲ್ಲೂ ತಾವು ಹೇಳ್ಕೊಂಡಿಲ್ಲ. ಆಮೇಲೆ ವೈದಿಕತೆಯನ್ನು ಅವರು ಎಲ್ಲೂ ಪ್ರೋತ್ಸಾಹ ಮಾಡಿಲ್ಲ, ಅದನ್ನು ಸಂಪೂರ್ಣವಾಗಿ ವಿರೋಧಿಸ್ತಾನೆ ಬಂದರು. ಅದಕ್ಕೆ ನಾವೇನು ಹೇಳೋಕ್ಕೆ ಇಷ್ಟಪಡ್ತೀವಿ ಅಂತಂದ್ರೆ, ಈ ವಚನ ದರ್ಶನ ಅನ್ನುವಂತಹ ಸುಳ್ಳು ಸಂದೇಶವನ್ನು ಹೊತ್ತೇನು ತಿರುಗಾಕತೈತಲ್ಲ ಕರ್ನಾಟಕದ ತುಂಬ ಈ ಪುಸ್ತಕ, ಇದು ಮೊದಲು ನಿಲ್ಲಬೇಕು ಅಂದರೆ ಇದಕ್ಕೆ ಮುಟ್ಟುಗೋಲು ಹಾಕಬೇಕಂತ ನಾವು ಈ ಮೂಲಕ ಸರ್ಕಾರಕ್ಕೆ ಮನವಿ ಮಾಡ್ತೀವಿ. ಇವರೇನಾದರೂ ಮುಟ್ಟುಗೋಲು ಹಾಕಲಿಲ್ಲ ಅಂತಂದರೆ ನಾವೇನು ಮಾಡ್ತೀವಿ, ಮುಂದೆ ನಮ್ಮ ಹೋರಾಟವನ್ನು ಕೈಕೊಳ್ತೀವಿ. ಹೌದು, ಲಿಂಗಾಯತರು ಹಿಂದೂಗಳಲ್ಲ, ಲಿಂಗಾಯತರು ಅಷ್ಟೇ ಅಲ್ಲ, ಬಸವಣ್ಣನೇ ಹಿಂದೂ ಅಂತ ಇದ್ರೊಳಗೆ ಅವ್ರು ಪ್ರಚಾರ ಮಾಡಾಕತ್ತಾರೆ. ಬಸವಣ್ಣವರ ವ್ಯಕ್ತಿತ್ವಕ್ಕೆ, ಪರಿಶುದ್ಧ ವ್ಯಕ್ತಿತ್ವಕ್ಕೆ ತಾವು ಮಸಿ ಬಳಿಯುವಂಥ ಕೆಲಸ ಮಾಡಾಕತ್ತಾರೆ ಈ ಪುಸ್ತಕದಲ್ಲಿ. ಇದ್ರ ಹಿಂದೆ ಇವರಾದರು ಅಂತ ನಮಗೆ ಎಕ್ಸಾಕ್ಟ್ ಆಗಿ ಹೇಳಾಕತ್ತಿಲ್ಲ. ಯಾಕಂತಂದ್ರೆ ಮುಂದೆ ಬಂದವ್ರು ಇವರೆಲ್ಲ. ಇವಾಗ ಏನಾಗ್ತತಿ ಅಂತಂದ್ರೆ, ನಾವು ಇಂಥವ್ರು ಅದಾರು ಅಂತ ನಾವು ಹೇಳಿಬಿಟ್ಟಿವಿ ಅಂತಂದ್ರೆ ಅವ್ರು ನಮಗೆ ಕೇಳ್ತಾರೆ. ನಮಗೂ ದಾಖಲೆ ಬೇಕು. ನಮಗೆ ದಾಖಲೆ ಇರೋದು ಈ ಪುಸ್ತಕದ ಗೌರವ ಸಂಪಾದಕರು ಹಾಗೂ ಸಹ ಸಂಪಾದಕರು, ಜೊತೆಗೆ 20 ಲೇಖನಗಳನ್ನು ಬರೆದಿರ್ತಕ್ಕಂಥ 20 ಲೇಖಕರು. ಸ್ವಾಮೀಜಿಯವರೇ ಅಂತಿಲ್ಲ, ಹ್ಞೂ ಎಲ್ಲ ತಿಳಿದವರು ಇದ್ದಾರೆ, ಒಳ್ಳೊಳ್ಳೆ ಎಜುಕೇಟೆಡ್ ಇದ್ದಾರೆ, ಒಳ್ಳೊಳ್ಳೆ ಗ್ರಾಜುಯೇಟ್ ಇದ್ದಾರೆ. ಆದರೂ ಅವ್ರು ಯಾಕೆ ಈ ರೀತಿ ಮಾಡ್ಲಿಕ್ಕತ್ತಾರ ಅಂತ ಗೊತ್ತಾಗತ್ತಿಲ್ಲ. ಬಹಿರಂಗ ಚರ್ಚೆಗೆ ನಾವು ಮುಕ್ತವಾಗಿ ಅವಕಾಶ ಕೊಡ್ತೀವಿ, ಅವ್ರು ಬಂದ್ರೆ ಬಹಳ ಒಳ್ಳೇದಾಗ್ತದೆ. ಲಿಂಗಾಯತ ಪ್ರತ್ಯೇಕ ಧರ್ಮದ ಹೋರಾಟವನ್ನ ತಡೆ ಹಿಡೀಲಿಕ್ಕೆ ಆಗಬಹುದು ಅಥವಾ ತಮ್ಮ ರಾಜಕೀಯ ಲಾಭಕ್ಕಾಗಿಯೂ ಆಗಬಹುದು. ಈ ಪುಸ್ತಕವನ್ನ ಅವ್ರು ಬಿಡುಗಡೆ ಮಾಡಿದಾರ ಅಂತ ಹೇಳಾಳುವ ನೀತಿ, ಡಿವೈಡ್ ಅಂಡ್ ರೂಲ್ ಅಷ್ಟೇ ಮಾಡ್ತಾರೆ. ಇದರ ಗೌರವ ಸಂಪಾದಕರು ಪರಮ ಪೂಜೆ ಜಗದ್ಗುರು ಶ್ರೀ ಸದಾಶಿವಾನಂದ ಮಹಾಸ್ವಾಮಿಗಳು ಅಂತ ಇದ್ದಾರೆ. ಸಹ ಸಂಪಾದಕರು 4 ಜನ ಇದ್ದಾರೆ. ಇವ್ರು ಲಿಂಗಾಯತ ಸ್ವಾಮೀಜಿ ಅಲ್ರಿ, ಅವ್ರು ಲಿಂಗಾಯತರಲ್ಲ. ಲಿಂಗಾಯತ ಸ್ವಾಮೀಜಿ ಆಗಿದ್ರೆ ಅವ್ರು ಈ ಕೆಲಸ ಮಾಡ್ತಿರ್ಲಿಲ್ಲ. ಒಂದೇ ಮಾತು, ಲಿಂಗಾಯತರು ಎಚ್ಚೆತ್ತುಕೊಳ್ಬೇಕು ಮೊದಲು. ನಾವೇನು, ನಮ್ಮ ಧರ್ಮ ಏನು, ನಮ್ಮ ಧರ್ಮ ಗುರು ಯಾರು, ಅವ್ರ ವ್ಯಕ್ತಿತ್ವ ಏನು ಅನ್ನೋದನ್ನ ಲಿಂಗಾಯತರಾಗಿ ನಾವು ತಿಳ್ಕೋಬೇಕು. ಆಮೇಲೆ ಈ ರೀತಿಯಾದಂಥ ಸುಳ್ಳು ಸುದ್ದಿಗಳನ್ನು ಹಬ್ಬದ ಇಷ್ಟೆಲ್ಲ ಆಗಾಕತ್ರು ಕೆಲವೊಬ್ರು ಏನು ಮಾಡೋದು, ನಮ್ಗೆ ಸಂಬಂಧ ಇಲ್ಲ ಅನ್ನೋ ರೀತಿ ಮನೆಯೊಳಗೆ ಕೂತ್ಕೊಂಡಾರ, ಮಠದೊಳಗೆ ಕುಂತಾರ. ಅವ್ರು ಎದ್ದು ಹೊರಗೆ ಬರಬೇಕು ಅಂದಾಗ ಮಾತ್ರ ಇಂಥ ಜನ ಜಾಗೃತಿ ಆಗ್ತಾರೆ, ಅವ್ರಿಗೊಂದು ಭಯ ಹುಟ್ಟುತ್ತೆ. ಹಾಂ, ಪುಸ್ತಕದಿಂದ ಕಂಪ್ಲೀಟ್ ಆಗಿ ಹಿಡನ್ ಅಜೆಂಡಾ ಏನಿಲ್ಲ, ಬಸವಣ್ಣ ಲಿಂಗಾಯತ ಬೇರೆ ಇಲ್ಲ, ಹಿಂದೂ ಬೇರೆ ಇಲ್ಲ, ಎಲ್ಲ ಒಂದೇ ಅಂತೇಳಿ ಅವ್ರ ತಲೆ ಒಳಗೆ ಕೊಟ್ಟು ಈಗ ನಾವು ಕೆಲವೊಬ್ಬರನ್ನ ಹೆಂಗೆ ಅಂತ ಅಶಿಕ್ಷಿತ ಲಿಂಗಾಯತರು ಅಂದರೆ ಅವರಿಗೆ ವಚನ ಸಾಹಿತ್ಯದ ಬಗ್ಗೆ ಗೊತ್ತಿಲ್ಲ, ಬಸವಣ್ಣನ ಬಗ್ಗೆ ಗೊತ್ತಿಲ್ಲ. ನಾವು ಜಾತಿಯಿಂದ ಲಿಂಗಾಯತರಾಗಿ ನಾವು ಲಿಂಗಾಯತರಾಗಿ ಹೊಂಟಿವಿ, ಅದನ್ನು ಅವ್ರು ಏನು ಮಾಡ್ತಾ ಅವ್ರ ತಲೆ ಕೇಳಿಸಿ ಮೈಂಡ್ ವಾಶ್ ಮಾಡಿ ಕಂಪ್ಲೀಟ್ ಆಗಿ ತಮ್ಮ ಕಡೆ ಹೇಳ್ಕೊಡುವಂಥ ಪ್ರಯತ್ನ. ಹಾಂ, ಇನ್ನೊಬ್ರಿಗೆ ಹೇಳ್ತಾರೆ ಮತಾಂತರ ಆಗಾಕತ್ತಾರ ಅಂತ, ಇನ್ನೊಬ್ರು ಹೇಳ್ತಾರೆ ನಾವು ಮತಾಂತರ ಮಾಡಾಕತ್ತೀವಿ ಅಂತ ಹೇಳ್ತಾರೆ ಅವ್ರ ಲೇಖನದೊಳಗೆ. ಇಲ್ಲ, ಲಿಂಗಾಯತರನ್ನ ಮತಾಂತರ ಮಾಡಾಕತ್ತಾರ, ಹಿಂದೂಗಳನ್ನ ಮತಾಂತರ ಮಾಡಾಕತ್ತಿಲ್ಲ, ಇವರ ಕೆಲಸ ಮಾಡಾಕತ್ತಾರ. ಇವಾಗ ಲಿಂಗಾಯತರು ಇರ್ತಕ್ಕಂಥವ್ರನ್ನ ಬಲವಂತವಾಗಿ ನೀವು ಹಿಂದೂಗಳು ಅಂತ ಮತಾಂತರ ಮಾಡೋ ಕೆಲಸ ಇವ್ರು ಮಾಡಾಕತ್ತಾರ. ಹಾಂ, ಪುಸ್ತಕ ಪ್ರಕಟಣೆಗೆ 1.5 ತಿಂಗಳು ಆಯ್ತು ಸರ್, ತಲುಪಿದ್ರು ಎಲ್ಲರ ಹತ್ರನೂ ತಲುಪಿದ್ರು. ಅವ್ರು ಪ್ರತಿ ಜಿಲ್ಲೆಗೆ ಹೋಗಿ ಲೋಕಾರ್ಪಣೆ ಮಾಡ್ಲಿಕ್ಕತ್ತಾರ. ಯಾವ ಪುಸ್ತಕವನ್ನು ಹಿಂಗೆ ಮಾಡಿಲ್ಲ, ಪ್ರತಿ ಜಿಲ್ಲೆಗೂ ಹೋಗಿ ಲೋಕಾರ್ಪಣೆ ಮಾಡೋದಕ್ಕೆ ಅವ್ರ ಪರವಾಗಿ ಇದ್ದವರೇ ಇದ್ದಾರೆ, ಎಲ್ಲರೂ ಅವ್ರ ಪರವಾಗಿ ಇದ್ದವರು ಇದ್ದಾರೆ. ಬಸವಣ್ಣನ ವಿರೋಧಿಸಿದವರು, ನಾವು ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತೀವಿ. ಇವ್ರು ಏನಾದರೂ ಮುಟ್ಟುಗೋಲು ಹಾಕಲಿಲ್ಲ ಅಂತಂದ್ರೆ ನಾವು ಕಾನೂನಾತ್ಮಕವಾಗಿ ಹೋರಾಟ. ನಿವೇದಿತಾ ಡಿಪಿ, ನಾನು ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕು ಶ್ರೀ ಬಸವಾಶ್ರಮ ಟ್ರಸ್ಟ್ದ ಕಾರ್ಯದರ್ಶಿಯಾಗಿ ಇದ್ದೀನಿ. ಲಿಂಗ ತಾರತಮ್ಯದ ಹಿನ್ನೆಲೆಯಲ್ಲಿ ಬ್ರಾಹ್ಮಣ ಸಮಾಜದಿಂದ ತಮಗೆ ಜನಿವಾರ ಹಾಕುವ ಸಂದರ್ಭದಲ್ಲಿ ಹೊರಬಂದವರು. ಬಸವಣ್ಣನವರ ವೈದಿಕ ವಿಚಾರ ಎಂದಿಗೂ ವಿರೋಧ ಮಾಡಿಲ್ಲ ಎಂದು ಪುಸ್ತಕದಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಎಂದರು. ರಾಜಶೇಖರ್, ಹಿರೇಮಠ್, KMM ಕನ್ನಡ, ಬೆಳಗಾವಿ.